Hello children, I am Shanta and I am your English teacher. Today we start the unit food. Children, now you have to tell me what all dishes do you like? You like pulao, akki roti, masala dosa, sweets like payasam, laddu, jilebi, etc. Now, you have to tell me, why do we eat food? Eat all these food. We eat food because it nourish our body. Nourish means poshane. All living beings need food, like person, animal, birds and plants. Without food, no one can survive. Children, have you noticed how food is several during festival or any function? Food is served either on a banana leaf or on a plate. Traditionally, during festival, food is served on a banana leaf. Let us learn how the food is served on a banana leaf in this poem. Now I will recite the poem twice. After that, repeat after me. Put out a banana leaf, put out a banana leaf, wash it all clean, put in some chutney, and put in some beans, and put in some beans, put in some salad, put in some salad, and dal mixed with ghee, and dal mixed with ghee, put in some rice, put in some rice, and eat it for me, and eat it for me. Once again, children, sing with me. Put out a banana leaf. Put out a banana leaf, wash it all clean, put in some chutney, and put in some beans, put in some salad, and dal mixed with ghee, put in some rice, and eat it for me, put in some rice, and eat it for me. ಚಿಲ್ಡ್ರನ್ ಇದ್ರ ಕನ್ನಡ ಮೀನಿಂಗ್ಸ್ ಏನು ಗೊತ್ತಾ, ಒಂದು ಫಂಕ್ಷನಲ್ಲಿ ನಾವು ಬಾಳೆ ಎಲೆ ಊಟ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನೂ ಇಟ್ಕೊಂಡು ಬರ್ತಾರಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತಾ ಬಂದಿದ್ದಾರೆ. ಫಸ್ಟು ನಾವು ಬಾಳೆಎಲೆ ಕ್ಲೀನಾಗಿ ತೊಳೆದುಬಿಟ್ಟು ಆ ಸೈಡ್ಗೆ ಚಟ್ನಿ, ಪಲ್ಯ ಮತ್ತು ಕೋಸಂಬರಿ ಸ್ವೀಟ್ ಅದು ಇಟ್ಬಿಟ್ಟು ಅನ್ನ, ತುಪ್ಪ ಮತ್ತು ದಾಲ್, ದಾಲ್ ಅಂದರೆ ಸಾಂಬಾರು ಅಂತಾಗಿದೆ ಇರಲಿ, ಅದನ್ನು ಕಲಿಸ್ಕೊಂಡು ಊಟ ಮಾಡೋಕ್ಕೆ ಕೊಡಿ ಅಂತ ಹೇಳಿ. ಓಕೆನಾ? ಸೊ ಯು ಹ್ಯಾವ್ ಟು ರಿಸೆಟ್ ದ ಪೊಯಮ್. ಓಕೆ ಚಿಲ್ಡ್ರನ್, ಯು ಟರ್ನ್ ದ ಪೇಜ್, ಪೇಜ್ ನಂಬರ್ 16. ಜಾಯಿನ್ ದ ಡಾಟ್ಸ್ ಆ್ಯಂಡ್ ಕಲರ್ ದ ಪಿಕ್ಚರ್ಸ್. ಸಿ, ದೇರ್ ಇಸ್ ಎ ಫ್ರೂಟ್ಸ್ ಇಸ್ ದೇರ್, ಯು ಹ್ಯಾವ್ ಟು ಜಾಯಿನ್ ದ ಡಾಟ್ಸ್ ಆ್ಯಂಡ್ ಕಲರ್ ದೆಮ್. ಫಸ್ಟ್ ಒನ್ ಈಸ್ ದ ಬನಾನಾ, ಮ್ಯಾಂಗೋ, ಐಸ್ ಕ್ರೀಮ್, ಟೊಮೊಟೊ, ಕ್ಯಾರೆಟ್, ಸ್ಪ್ಯಾನಿಚ್, ಗ್ರೇಪ್ಸ್. ಓಕೆ, ನೆಕ್ಸ್ಟ್ ಪೇಜ್, ದೇರ್ ಇಸ್ ಎ ಸ್ಟೋರಿ, ಎ ಬ್ಯೂಟಿಫುಲ್ ಸ್ಟೋರಿ ಇಸ್ ದೇರ್. ಸಿ ಸಿ, ಐ ವಿಲ್ ಫಸ್ಟ್ ರೀಡ್ ಆ್ಯಂಡ್ ಟೆಲ್ ದ ಸ್ಟೋರಿ. ಓಕೆ, ಎಸ್, ದ ಎಲಿಫೆಂಟ್ ಆ್ಯಂಡ್ ದ ಡಾಗ್. Long, long ago, there was a king. The king had an elephant. An elephant trainer looked after the elephant. The trainer had a dog. The dog and the elephant were friends. They ate together. They played together. So children, long, long ago, andre tumba hinde oba raja idda. ಆ ರಾಜನ ಹತ್ರ ಒಂದು ಆನೆ ಇತ್ತು.
ಆ ನೆನ ಒಬ್ಬ ಮಾವುತ ನೋಡ್ಕೊಳ್ತಾ ಇದ್ದ ಟ್ರೈನರ್ ಅಂದರೆ ಮಾವುತ ಅಂತಾಗತ್ತೆ ಅದನ್ನು ನೋಡ್ಕೊಳ್ತಾ ಇದ್ದ ಅವನ ಹತ್ರ ಟ್ರೈನರ್ ಹತ್ರ ಒಂದು ಡಾಗ್ ಇತ್ತು ಆ ಡಾಗ್ ಮತ್ತು ಎಲಿಫೆಂಟು ತುಂಬ ಫ್ರೆಂಡ್ಸ್ ಆಗಿದ್ದು ಎಷ್ಟು ಫ್ರೆಂಡ್ಸ್ ಆಗಿದ್ದು ಅಂದರೆ ಅವು ಒಟ್ಟಿಗೆ ಊಟ ಮಾಡ್ತಾ ಇದ್ದು ಒಟ್ಟಿಗೆ ಆಟಾಡ್ತಾ ಇದ್ದು ಒಟ್ಟಿಗೆ ಯಾವಾಗಲೂ ಜೊತೆ ಜೊತೆಗೆ ಇರ್ತಿದ್ದು ನೆಕ್ಸ್ಟ್ ಪ್ಯಾರ ದ ಟ್ರೈನರ್ ನೀಡೆಡ್ ಎ ಮನಿ ಸೊ ಹಿ ಸೋಲ್ಡ್ ದ ಡಾಗ್ ಟು ಎ ರಿಚ್ ಮ್ಯಾನ್ ದ ಡಾಗ್ ಡಿಡ್ ನಾಟ್ ವಾಂಟ್ ಟು ಲೀವ್ ಈಸ್ ಫ್ರೆಂಡ್ ದ ಎಲಿಫೆಂಟ್ ಬಟ್ ಹಿ ಹ್ಯಾಡ್ ಟು ಗೋ ವಿತ್ ಹಿಸ್ ನ್ಯೂ ಮಾಸ್ಟರ್ ಫ್ರಮ್ ದಟ್ ಡೇ ಆನ್ ದ ಎಲಿಫೆಂಟ್ ಸ್ಟಾಪ್ಡ್ ಈಟಿಂಗ್ ಆ್ಯಂಡ್ ವುಡ್ ನಾಟ್ ಬಾತ್ ಇನ್ ಸೆಕೆಂಡ್ ಬಾರ ದ ಟ್ರೈನರ್ಗೆ ದುಡ್ಡಿನ ಅವಶ್ಯಕತೆ ಇತ್ತು ಹಾಗಾಗಿ ಅವನು ಅವನಲ್ಲಿರುವಂತಹ ನಾಯಿನ ಒಬ್ಬ ರಿಚ್ ಪರ್ಸನ್ ಅಂದರೆ ಒಬ್ಬ ಶ್ರೀಮಂತನಿಗೆ ಮಾರಾಟ ಮಾಡ್ತಾನೆ ಆದರೆ ನಾಯಿಗೆ ಇಷ್ಟ ಇರಲಿಲ್ಲ ತನ್ನ ಫ್ರೆಂಡ್ ಬಿಟ್ಟು ಹೋಗಬೇಕು ಅಂತ ಹೇಳಿ ಆದರೆ ಹೋಗಲೇಬೇಕಾಗಿದ್ದರಿಂದ ಅದು ತನ್ನ ನ್ಯೂ ಮಾಸ್ಟರ್ ಅಂದರೆ ಮಾರಿದಂತಹ ವ್ಯಕ್ತಿ ಜೊತೆ ಹೋಗಬೇಕಾಯಿತು ಅಂದಿನಿಂದ ಎಲಿಫೆಂಟ್ ಏನಾಗುತ್ತೆ ಊಟ ಮಾಡೋದು ಸ್ನಾನ ಮಾಡೋದು ಆಟ ಆಡೋದು ಎಲ್ಲದನ್ನು ಬಿಟ್ಟುಬಿಡುತ್ತೆ ನೆಕ್ಸ್ಟ್ ಥರ್ಡ್ ಪ್ಯಾರ ದ ಎಲಿಫೆಂಟ್ ಈಸ್ ಇಲ್ ಸೆಡ್ ಎವರಿವನ್ ದ ಡಾಕ್ಟರ್ ವಾಸ್ ಕಾಲ್ಡ್ ಹೀ ಈಸ್ ನಾಟ್ ಇಲ್ ದ ಡಾಕ್ಟರ್ ಸೆಡ್ ಹೀ ಈಸ್ ಲೋನ್ಲಿ He need a friend. Who has taken the friend away? Who has taken the dog away? The king asked. Punish that man. Third paradali nagate. Elephant was ill. Elephant ke ushar illa anta heli ellaru helak start martare. Avaga raja doctor na karasbittu enagide anta torsaga doctor heltare idu chanagide. ಇದಕ್ಕೇನಾಗಿದೆ ಅಂದರೆ ಲೋನ್ಲಿ ಲೋನ್ಲಿ ಅಂದರೆ ಒಬ್ಬಂಟಿಗಾಗಿದೆ ಇದಕ್ಕೊಬ್ಬರು ಫ್ರೆಂಡ್ ಬೇಕು ಅಂತ ಹೇಳಿದಾಗ ರಾಜ ಆರ್ಡ್ರ್ ಮಾಡ್ತಾನೆ ಏನಂತ ಯಾರು ಅವನ ಫ್ರೆಂಡ್ ಹೊರಗಡೆ ಕರ್ಕೊಂಡು ಹೋಗಿದ್ದು ಯಾರು ಆ ನಾಯಿ ತಗೊಂಡೋಗಿದ್ದು ಅವನಿಗೆ ಪನಿಷ್ಮೆಂಟ್ ಕೊಡಿ ಅಂತ ಆರ್ಡ್ರ್ ಮಾಡ್ತಾನೆ ನೆಕ್ಸ್ಟ್ ಫೋರ್ತ್ ಪ್ಯಾರ ದ ರಿಚ್ ಮ್ಯಾನ್ ಹೂ ಹ್ಯಾಡ್ ದ ಡಾಗ್ ಬಿಕೇಮ್ ಅಫ್ರೈಡ್ ಹೀ ಸೆಟ್ ದ ಡಾಗ್ ಫ್ರೀ ದ ಡಾಗ್ ran out of the rich man's house. He ran as fast as could go the elephant. Both elephant and dog were now happy. They played together once again. Last paradali enagutte the rich man adin en martane dog anna hedrukonde bit bittane aa dog bittaga adu eshtu fast aagi odbantu andre ತನ್ನ ಫ್ರೆಂಡನ್ನು ಮೀಟ್ ಆಗಬೇಕು ಅಂತ ಹೇಳಿ ತುಂಬ ಫಾಸ್ಟಾಗಿ ಓಡ್ ಬಂತು ಹಾಗೆ ಎಲಿಫೆಂಟನ್ನು ಮೀಟ್ ಆಯಿತು ಅವತ್ತಿನಿಂದ ಬೋತ್ ದ ಎಲಿಫೆಂಟ್ ಆ್ಯಂಡ್ ದ ಡಾಗ್ ಎರಡಿಬ್ಬರೂ ಕೂಡ ತುಂಬ ಖುಷಿ ಖುಷಿಯಾಗಿ ಜೊತೆ ಜೊತೆಗೆ ಊಟ ಮಾಡೋದು ಆಟಾಡೋದು ಎಲ್ಲ ಮಾಡ್ತಾಯಿದ್ವು ಸೊ ದಿಸ್ ಈಸ್ ದ ಸ್ಟೋರಿ ದ ಎಲಿಫೆಂಟ್ ಆ್ಯಂಡ್ ದ ಡಾಗ್ ಓಕೆ ನೆಕ್ಸ್ಟ್ ಟರ್ನ್ ದ ಪೇಜ್ ನಂಬರ್ 18 Draw a line to the things which Nitin can eat. See, all are the pictures is there. Nitin is in the middle. All the things are in the surrounding. Already they have shown the example with an arrow. Nitin can eat an ice cream. But he cannot eat a bone. So you have to arrow marks which Nitin can eat. Okay, this is the homework for you. Next, turn the page number 19. Give us our food. See, first all is the animals is there. And next, what they eat the animals food. See, some this side. Rabbit, cow, dog, parrot, a boy. Next, this side, B-roll, bone, rice, carrot, grass, grains. So, you have to match them. Already, first one is the gave. Rabbit, eat carrots. Cow,
eats grass. Dog eats bone. Parrot eats grind. Last one is the boy eats rice. Okay. Okay. Next, turn the page. Page number 20. Circle the food items which you like most. Learn to say their names in English. Okay. All of you see the pictures. First one is apple. The second one is cake. Are you right down? Next, third one is milk, egg, sweets, papaya, grapes, fish, spinach, coffee. Okay, I will continue the next class. Thank you.